ಎಲ್ಲರಿಗೂ, ಇವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಹೋಳಿಗೆ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಸತಿ ನೀವು ರಿಕ್ವೆಸ್ಟ್ ಮಾಡಿದೀರಾ ಹೋಳಿಗೆ ರೆಸಿಪಿ ಹಾಕಿ ಮ್ಯಾಮ್ ಅಂತ. ಹಾಗಾಗಿ ಕಡಲೆಬೇಳೆ ಹೋಳಿಗೆ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೇನೆ. ಅದೇ ನಾನ್ ಮಾಡ್ತಾ ಇಲ್ಲ ಇವತ್ತು ಅಡುಗೆ, ಉತ್ತರ ಕರ್ನಾಟಕದವರು ಒಬ್ರು ಇದ್ದಾರೆ, ನಮ್ಮ ನೇಬರ್ ಅವರು, ಅವರು ಹೋಳಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಸೊ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ನಾವು ನೋಡುವ. ಓಕೆ, ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ. ನೋಡಿ ಈಗ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನ್ ಮಾಡ್ಲಿಕ್ಕೆ ಉಂಟು ಅಂತ. ಇದು ಏನಂತ ಹೇಳ್ತೀರಾ ಹೇಳಿ. ಫಸ್ಟ್ ನೀರಿಡ್ಬೇಕು, ಅದು ಸ್ವಲ್ಪ ನೀರ್ ಕುದಿ ಬಂದ ನಂತರ ಬೇಳೆ ಹಾಕ್ಬೇಕು. ಕಡ್ಲೆಬೇಳೆ, ಕಡ್ಲೆಬೇಳೆ ಒಂದು ಕೆಜಿ ಅಷ್ಟು ಹಾಕಿದ್ದಾರೆ ಅವರು, ಅಂದ್ರೆ ಒಂದು ಸೇರು ಕಡ್ಲೆಬೇಳೆ, ಸೇರು ಕಡ್ಲೆಬೇಳೆ. ಮತ್ತೆ ಚೂರ್ ಎಣ್ಣೆ ಹಾಕ್ಬೇಕು ಬೇಗ ಬೇಯ್ಲಿಕ್ಕೆ. ನಿಮಗೆ ಯಾವ ಎಣ್ಣೆ ಹಾಕಿದೀರಾ? ಇದು ಸನ್ಫ್ಲವರ್ ರಿಫೈನ್ಡ್ ಆಯಿಲ್, ಯಾವ್ದು ಎಣ್ಣೆ ಕೂಡ ಹಾಕೊಳ್ಬಹುದು. ಒಂದೆರಡು ಚಮಚ ಹಾಕೊಳ್ಳಿ. ಅದು ಹಾಕುದು ಯಾಕೆಂದ್ರೆ ಬೇಗ ಬೇಯ್ಲಿಕ್ಕೆ. ಅಷ್ಟೇ, ಮತ್ತೆ ಅದು ಬೇಯ್ದ ನಂತರ ಅದಕ್ಕೆ ಏಲಕ್ಕಿ ಹಾಕ್ಲಿಕ್ಕೆ ಉಂಟು. ಮತ್ತೆ ಅದು ಮತ್ತೆ ಅದು ಬೇಯ್ದ ನಂತರ ಅದು ಅದಕ್ಕೆ ಇದಕ್ಕೆ ಬಸಿಬೇಕು. ಅದಕ್ಕೆ ಅಂತ ಹೇಳ್ತೀರಿ ಇದು ಇದರಲ್ಲಿ ಅದರಲ್ಲಿ ಬಸಿಬೇಕು ಬೇಳೆಯನ್ನು. ನೀರು ಬೇರೆ ತೆಗಿಬೇಕು, ಅದು ಒಟ್ಟಿಗೆ ಹಾಕುದಲ್ಲ. ನೋಡಿ ಇದು ಬೇಳೆ ಬೇಯಿಸಿದ ನೀರು. ಓಕೆ, ಅದು ಮತ್ತೆ ನೀವು ಸಾರ್ ಮಾಡ್ಕೋಬಹುದು ನಿಮ್ಗೆ ಬೇಕಾದ್ರೆ. ಆಯ್ತು ಸರಿ. ಅದ ನಂತರ ಅದು ಬೇಳೆ ಬೇಯಿಸಿದ ನಂತರ ಸ್ವಲ್ಪ ಒಂದು 10 ನಿಮಿಷ ಇಡ್ಬೇಕು, ಅದು ನೀರೆಲ್ಲ ಇಳಿಬೇಕಲ್ಲ. 10 ನಿಮಿಷ ಇಟ್ಟ ನಂತರ ಬೆಲ್ಲ ಜಜ್ಜಬೇಕು. ಜಜ್ಜಿ ಅಲಕ್ಕಿಲಿ ಅವಾಗ ಜಜ್ಜಿ ಅದು ಬೇಳೆ ಒಲಿ ಮೇಲೆ ಪಾತ್ರೆಯಲ್ಲಿ ಹಾಕಿ ಒಲಿ ಮೇಲೆ ಇಡ್ಬೇಕು. ಬೆಲ್ಲ ಅಲಕ್ಕಿಲಿ ಅವಾಗ ಹಾಕಿ ಸ್ವಲ್ಪ ಕುದಿ ಬಂದ ನಂತರ ಕಲ್ಲಲ್ಲಿ ಕಡಿಬೇಕು ಅಷ್ಟೇ. ಓಕೆ, ಇದು ಹೂರಣ. ಹೂರಣ ಇದು ಹೋಳಿಗೆಯ ಕಡಲೆಬೇಳೆ ಹೂರಣ. ಅದು ಒಳಗೆ ಹಾಕ್ಲಿಕ್ಕೆ ಸ್ಟಫಿಂಗ್ ಏನ್ ಹೇಳ್ತೀವಿ ನೋಡಿ. ಸೊ ಒಂದು ಸೇರ್ ತಕೊಂಡಿದ್ದಾರೆ, 1 ಕೆಜಿ ಬೇಳೆಯನ್ನ ಬಿಸಿ ಮಾಡಿದ್ದಾರೆ, 1 ಕೆಜಿ ಬೇಳೆಗೆ 1 ಕೆಜಿ ಬೆಲ್ಲ. ಸಮ ಪ್ರಮಾಣದಲ್ಲಿ ಬೆಲ್ಲ ಹಾಕೊಳ್ಬೇಕು. ಸೊ ಬೇಳೆ ಬೇಯಿಸಿದ ನೀರನ್ನ ಹಾಕ್ಲಿಕ್ಕಿಲ್ಲ, ಅದನ್ನ ಸಪರೇಟ್ ಆಗಿ ಈ ರೀತಿ ಬಸಿಬೇಕು. ಇನ್ನು ಇದನ್ನ ರುಬ್ಲಿಕ್ಕಿದೆ, ಕಡಿಬೇಕು ಕಲ್ಲಲ್ಲಿ. ಓಕೆ, ಇನ್ನು ಇದನ್ನ ಕಡಿಲಿಕ್ಕುಂಟಂತೆ. ಸೊ ಇದನ್ನ ಕಡಿಯುವ. ನೋಡಿಗ ಇದು ಹೂರಣವನ್ನ ರುಬ್ಲಿಕ್ಕುಂಟು, ಅವರಿಗೆ ರುಬ್ತಾ ಇದ್ದಾರೆ. ಮಿಕ್ಸಿಯಲ್ಲಿ ಹಾಕ್ಬೋದು, ಆದ್ರೆ ಇದು ರುಬ್ಬಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ. ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಬೇರೆ ಯಾವ ತರ ಹೋಳಿಗೆ ಎಲ್ಲ ಮಾಡ್ತೀರಾ ನೀವು? ಶೇಂಗಾದ್ದು, ಎಳ್ಳು, ತೆಂಗಿನಕಾಯಿ. ನೀವು ಹಾಕುದಿಲ್ಲ? ನಾವು ಹಾಕುದಿಲ್ಲ. ಅಂದ್ರೆ ತೆಂಗಿನಕಾಯಿ ಹಾಕಿದ್ರೆ ಜಾಸ್ತಿ ದಿನ ಇಡ್ಲಿಕ್ಕೆ ಆಗುದಿಲ್ಲ ಅಂತ ಹಾಕುದಿಲ್ಲ. ಅಂದ್ರೆ ಮುಂಚೆ ಎಲ್ಲ ಫ್ರಿಡ್ಜ್ ಎಲ್ಲ ಇರ್ತಾ ಇರ್ಲಿಲ್ಲವಾ, ಹಾಗೆ ಅದನ್ನ ಜಾಸ್ತಿ ದಿನ ಇಡ್ಲಿಕ್ಕೆ ಆಗುದಿಲ್ಲ ಅಂತ ಅವ್ರು ಹಾಕ್ತಾ ಇಲ್ಲ. ಫ್ರಿಡ್ಜ್ ಎಲ್ಲ ಇದ್ದವ್ರು ಈಗ ಯಾವ ರೀತಿ ಎಲ್ಲ ಕಾಯಿಯನ್ನ ಹಾಕಿ ಎಲ್ಲ ಮಾಡ್ಬೋದು, ಫ್ರಿಡ್ಜ್ ಅಲ್ಲಿ ಇಡಬಹುದು. ನೋಡಿ ಈಗ ರುಬ್ಬಿ ಎಲ್ಲ ಆಯ್ತು, ಇನ್ನು ಸಹ ರುಬ್ಲಿಕ್ಕುಂಟು. ಬ್ಯಾಚ್ ಬ್ಯಾಚ್ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ತಾ ಇದ್ದಾರೆ, ಅಂದ್ರೆ 1 ಕೆಜಿ ಉಂಟಲ್ಲ. ಓಕೆ, ಸೊ ಈಗ ಇದನ್ನ ತೆಗಿತಾ ಇದ್ದಾರೆ. ನೋಡಿ ಈಗ ಇದು ಹೂರಣ ರುಬ್ಬಿಟ್ಟಿದ್ದಾರೆ, ಮತ್ತೆ ಇದು ಮೈದಾ ಉಂಟು. ನೋಡಿ ಎಷ್ಟು ಮೈದಾ ತಗೊಂಡಿದ್ದೀರಿ? ಅರ್ಧ ಕೆಜಿ ಮೈದಾ. ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಮತ್ತೆ ನೀರ್ ಹಾಕಿ ಹಿಟ್ಟನ್ನ ಕಲಸಿ ಇಟ್ಟಿದ್ದಾರೆ. ಸೊ ಇನ್ನು ಹೋಳಿಗೆಯನ್ನ ಮಾಡ್ಲಿಕ್ಕೆ. ನೋಡಿ ಈಗ ಹೂರ್ಣ ಏನಾಗಿದೆ ಅಂದ್ರೆ ಇದು ಸ್ವಲ್ಪ ನೀರು ಜಾಸ್ತಿ ಆಗಿದೆ, ಹಾಗಾಗಿ ಅವರೆಂತ ಮಾಡಿದ್ದಾರೆ ನೋಡಿ. ಸೊ ಒಂದು ಬಟ್ಟೆಗೆ ಹಾಕಿ ಎಕ್ಸ್ಟ್ರಾ ನೀರಿಂದ ತೆಗೆದಿದ್ದಾರೆ, ಈಗ ಅದು ಗಟ್ಟಿ ಬರ್ತಾ ಉಂಟು. ನೋಡಿ ಈಗ ಅವರು ಹೋಳಿಗೆಯನ್ನು ಮಾಡ್ತಾ ಇದ್ದಾರೆ, ಒಂದು ಪ್ಲಾಸ್ಟಿಕ್ ಮೇಲೆ ಪ್ಲಾಸ್ಟಿಕ್ ಹಾಕಿ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ವಲ್ಪ ಬೇಳೆ ಅವರು ಬೇಯಿಸಿದ್ದು ಸ್ವಲ್ಪ ಜಾಸ್ತಿ ಆಗಿತ್ತಂತೆ, ಹಾಗಾಗಿ ಅದು ಸ್ವಲ್ಪ ನೀರಾಗಿದೆ. ಬಟ್ ಹಾಗೆ ಆದ್ರೆ ಕೂಡ ಒಂದು ವೇಳೆ ನೀವು ಕೂಡ ಮಾಡುವಾಗ ಆ ರೀತಿ ಆದ್ರೆ ಕೂಡ ನೋಡಿ ಬಟ್ಟೆಯಲ್ಲಿ ಹಿಂಡಿದ್ರೆ ಸರಿ ಆಗುತ್ತೆ. ಹೀಗೆ ಇಟ್ಟು ಹೀಗೆ ಮಾಡ್ಬೇಕು. ಗಟ್ಟಿ ಆಗಿತ್ತು.
ನೋಡಿ ಹೋಳಿಗೆ ಇಷ್ಟು ಮಾಡಿಟ್ಟಿದ್ದಾರೆ, ಇನ್ನು ಕೂಡ ಆಗ್ತಾ ಉಂಟು. ಸೊ ಒಂದು ಕೆಜಿ ಆಗ ಸಾರಿ ನಾನು ಅವರು ಅರ್ಧ ಕೆಜಿ ಮೈದಾ ಅಂತ ಹೇಳಿದೆ, ಇದು ಒಂದು ಕೆಜಿ ಮೈದಾ ಮತ್ತೆ ಒಂದು ಕೆಜಿದು ಕಡಲೆ ಬೆಳೆದು ಹೂರ್ಣ ಆಯ್ತಾ. ಸೊ ಸುಮಾರೊಂದು ಅಂದಾಜು ಒಂದು ಎಷ್ಟಾಗ್ಬೋದು, ಒಂದು 35-40 ಹೋಳಿಗೆ ಆಗ್ಬೋದು. ಹಾ, ಅಷ್ಟು ಆಗ್ಬೋದು. ಸೊ ಮಾಡ್ತಾ ಇದ್ದಾರೆ. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಬಿಸಿ ಉಂಟು, ಇದು ತೋರಿಸುವ ಅಂದ್ರೆ ಟೇಸ್ಟ್ ಮಾಡಿ. ತುಪ್ಪದಲ್ಲಿ ತಿನ್ಲಿಕ್ಕೆ ಅಲ್ಲ, ತುಪ್ಪ ಹಾಕಿ ತಿಂದ್ರೆ ತುಂಬಾ ಟೇಸ್ಟ್ ಅಂತೆ. ಸೊ ಒಂದು ಟೇಸ್ಟ್ ಸ್ವಲ್ಪ ಬೆಲ್ಲದ ಹಾಲು ಮಾಡೋರು ಮಾಡ್ತಾರೆ, ಇಲ್ಲದ ಹಾಲು ಹಾಲಿನಲ್ಲಿ ಹಾಕಿ ತುಪ್ಪ ಅದನ್ನ ಹಾಕಿ ತಿನ್ನೋದು. ಒಂದು ಟೇಸ್ಟ್ ಮಾಡಿ ನೋಡುವ ಯಾವ ರೀತಿ ಬಂದಿದೆ ಅಂತ. ಕಡಲೆ ಬೇಳೆ ಹೋಳಿಗೆ ಹೇಗೆ ಮಾಡುದು ಅಂತ ನೋಡಿದ್ದಲ್ವಾ. ಸೊ ಈಗ ಒಂದು ಟೇಸ್ಟ್ ಮಾಡಿ ನೋಡುವ. ಹೌದು, ಅಲ್ಲಿ ಮಾಡ್ತಾ ಇದ್ದಾರೆ, ನಾನೊಂದು ಟೇಸ್ಟ್ ಮಾಡಿ ನೋಡ್ತಾ ಇದ್ದೇನೆ. ತುಂಬಾ ಸಾಫ್ಟ್ ಆಗಿದೆ. ಸೊ ಬಿಸಿ ಉಂಟು, ಘಮ ಘಮ ಅಂತ ಉಂಟು. ಸೊ ಇವಾಗ್ಲೇ ತಿಂದು ಟೇಸ್ಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ. ಸಿಹಿ ಆಗ್ಲಿ ಎಲ್ಲ ಕರೆಕ್ಟ್ ಉಂಟು, ತುಂಬಾ ಜಾಸ್ತಿ ಆ ತರ ಏನಾಗ್ಲಿಲ್ಲ. ಹೂರ್ಣ ಕೂಡ ತುಂಬಾ ಚೆನ್ನಾಗಿದೆ. ಹಬ್ಬಕ್ಕೆ ಹೇಳಿದ ಇದು ಹೋಳಿಗೆ. ನೀನ್ ತಿಂತೀಯಾ? ತುಂಬಾನೇ ಚೆನ್ನಾಗಾಗಿದೆ. ಓಕೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.